ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ಡೇನಲ್ಮಾ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಶಿರಾ ನಗರದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವ ಅಂಗಡಿಯವರು ಕೆಲವೊಮ್ಮೆ ರಸ್ತೆಯಲ್ಲಿ ಗಾಡಿ ನಿಲ್ಲಿಸಿ ವ್ಯಾಪಾರ ಮಾಡುವುದರಿಂದ ಅಪಘಾತ ಸಂಭವಿಸುವ ಸಾಧ್ಯತೆ ಇರುತ್ತದೆ. ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ನಿಗದಿತ ಸ್ಥಳದಲ್ಲಿ ವ್ಯಾಪಾರ ಮಾಡಬೇಕು ಹಾಗೂ ಕಾನೂನನ್ನು ಉಲ್ಲಂಘನೆ ಮಾಡದೆ ಕಾನೂನನ್ನು ಗೌರವಿಸಬೇಕೆಂದು ಶಿರಾ ಪೊಲೀಸ್ ಠಾಣೆಯ ನಿರೀಕ್ಷಕ ರಂಗಶಾಮಯ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ದಿನಾಂಕ 3/1/2019 ನಗರಸಭಾ ಕಾರ್ಯಾಲಯ ಶಿರಾ, ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯೋಗ ಮತ್ತು ಜೀವನೋಪಾಯ ಇಲಾಖೆ ಇವರ ಸಹಯೋಗದೊಂದಿಗೆ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಡೇನಲ್ಮಾ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏರ್ಪಡಿಸಿದ ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ತಿಳಿಸಿದರು. ಸಾರ್ವಜನಿಕ ಆಸ್ಪತ್ರೆಯ ಡಾಕ್ಟರ್ ಸಿದ್ದೇಶ್ ಮಾತನಾಡಿ, ಫುಟ್ಪಾತ್ ವ್ಯಾಪಾರಸ್ಥರು ಆಹಾರದ ಶುಚಿತ್ವದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು, ಇಲ್ಲದಿದ್ದರೆ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದೆ. ಅಡಿಗೆಗೆ ಬಳಸುವ ಪರಿಕರಗಳನ್ನು ಶುದ್ಧವಾಗಿರಬೇಕು ಹಾಗೂ ಸುತ್ತಮುತ್ತಲ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದೇವರಾಜ್ ಮಾತನಾಡಿ, ಎಸ್ಸಿ ಮತ್ತು ಎಸ್ಟಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಇಲಾಖೆಯಿಂದ ಕೊಡಲಾಗುತ್ತದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಎಸ್ಸಿ ಎಸ್ಟಿ ಅಂತರ್ಜಾತಿ ವಿವಾಹಕ್ಕೆ 3 ಲಕ್ಷದವರೆಗೆ ಹಣವನ್ನು ನೀಡಲಾಗುತ್ತದೆ ಹಾಗೂ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡು ಸರಳ ವಿವಾಹ ಮಾಡಿಕೊಳ್ಳುವ ದಂಪತಿಗಳಿಗೆ 50,000 ರೂಗಳನ್ನು ನೀಡಲಾಗುತ್ತದೆ. ಇದುವರೆಗೆ ಅರ್ಜಿ ಹಾಕಿ ಹಣ ಬಂದಿಲ್ಲವೆಂದರೆ ನೇರವಾಗಿ ಕಚೇರಿಗೆ ಸಂಪರ್ಕಿಸಿ ಪರಿಶೀಲಿಸಿಕೊಳ್ಳುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಪರಿಸರ ಅಭಿಯಂತರರು ಆದ ಆರ್ ಪಲ್ಲವಿ, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರಾದ ರಘುಪ್ರಸಾದ್, ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ವ್ಯವಸ್ಥಾಪಕ ದೊಡ್ಡವಲ್ಲಪ್ಪ, ನಗರಸಭೆ ವ್ಯವಸ್ಥಾಪಕಿ ರೇಣುಕಮ್ಮ, ಹಿರಿಯ ಆರೋಗ್ಯ ನಿರೀಕ್ಷಕ ಮಾರೇಗೌಡ, ಸಮುದಾಯ ಸಂಘಟಕರುಗಳಾದ ಶ್ರೀನಿವಾಸ್, ಉಮೇಶ್, ನಗರಸಭೆ ಸದಸ್ಯೆ ರೇಣುಕಮ್ಮ, ಟಿವಿಸಿ ಸದಸ್ಯರುಗಳಾದ ಗೌರಮ್ಮ, ಸಿದ್ದಲಿಂಗಯ್ಯ, ಕೃಷ್ಣಮೂರ್ತಿ, ವೆಂಕಟಸ್ವಾಮಯ್ಯ, ಶ್ರೀಧರ್, ಮುಬಾರಕ್ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು. ನಮಗೆ ಯಾವುದೇ ಬ್ಯಾಂಕ್ ಯಾವುದೇ ಸರ್ಕಾರದ
ಗ್ರಾಹಕರಿಗೆ ಪ್ರಯೋಜನ ಇರೋದಿಲ್ಲ. ನಾವು ಬಡ್ಡಿ ಎಲ್ಲ ಸಹಾಯ ಮಾಡಿದರೆ ಪಟ್ಟಣದ ಮಹಿಳೆಯರಿಗೆ ಬಡ್ಡಿ ಪಡೆಯುವ ಸಂದರ್ಭದಲ್ಲಿ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗಿದೆ. ಪಟ್ಟಣದ ಮಹಿಳೆ ಸಹಾಯ ಮಾಡುವವರಿಗೆ ಸಾಲ ವಿತರಣೆ ಮಾಡೋಕ್ಕಾಗಿಲ್ಲ. ಈಗಾಗಲೇ ನಮ್ಮ ಬ್ಯಾಂಕ್ ವತಿಯಿಂದ ಸುಮಾರು ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ. ಸಹಾಯ ಮಾಡಿರ್ಬೋದು, ಕೆಸಿಸಿ ಸಾಲ ನೀಡಬಹುದು, ಕೆಸಿಸಿ ಸಾಲಗಳು ಈಗ ಬಿಡಿ ಬರೀ ವ್ಯವಹಾರ ಸಭೆಯಲ್ಲಿ ಈ ವಿಷಯ ಅಂತ ಅನ್ಕೋಬೇಕು. ಈಗಾಗಲೇ ನಮ್ಮ ಬ್ಯಾಂಕಿನ ಅಧ್ಯಕ್ಷರ ಮನುಷ್ಯ ಏನು ರಾಜ್ಯದಂತ ಇಡೀ ಜಿಲ್ಲಾದ್ಯಂತ ಎಸ್ಟಿ ರೈತ ಯಾರಿಗೆ ಕೊಟ್ಟಿಲ್ಲ ಅಷ್ಟು ಜನಕ್ಕೂ ಸಾಲ ಸೌಲಭ್ಯ ತಲುಪಿಸಬೇಕು ಅನ್ನೋ ಒಂದು ಮಾಹಿತಿನ ಪತ್ರಿಕಾ ಪ್ರಕಟಣೆ ಹೊರತಂತ ದೇಶದಲ್ಲಿ ಏಕಮಾತ್ರ ವ್ಯಕ್ತಿ ಅಂತ ಹೇಳೋಕೆ ನಾವು ಹೇಳ್ತೀವಿ. ಏಕಮಾತ್ರ ಏಕಮಾತ್ರ ವ್ಯಕ್ತಿ ಅಂತ ಹೇಳ್ತೀವಿ. ಅದರಲ್ಲಿ ನಿಮ್ಮ ಹೆಚ್ಚಿನ ಸೌಲಭ್ಯ ಸೌಲಭ್ಯ ಪಡ್ಕೊಂಡಿದ್ದೀರಿ. ಕೆಸಿಸಿ ತಾಲೂಕೆ ನಿಮಗೆ ಸಂಬಂಧಪಟ್ಟಂತಹ ಸಹಾಯ ಅದಂತ ಸಾವಿರಾರು ಸಂಖ್ಯೆಗಳಲ್ಲಿ ಎಷ್ಟು ಜನ ಅರ್ಜಿ ಹಾಕಿದ್ದೀರಿ, ಎಷ್ಟು ಜನ ಅರ್ಜಿ ದಾಖಲಿಸಿದ್ದೀರಿ? ನಾವು ಹಾಕಿಲ್ಲ ಅಂತಂದ್ರೆ ನಿಮ್ಮ ಕಡೆ ತಗೋಬಾರದು. ಈಗ ಕಾಲಾವಕಾಶ ಇದೆ, ಈ ದಿನವೇ ಹೋಗಿ ನಿಮ್ಮ ಸಂಬಂಧಪಟ್ಟ ತಾಕಾ ಸಭೆಗಳಲ್ಲಿ ಯಾವ ಉದಾಹರಣೆಗೆ ಮಾರಾಟಗಳಿದ್ದರೆ ಇದರಲ್ಲಿ ಒಂದು ಮಾಹಿತಿ ನಾನು ಹೇಳಿ ಕೊಡ್ತಾ ಇದ್ದೀನಿ. ಇವತ್ತು ಆ ಒಂದು ಕಾರ್ಯಕ್ರಮ ಆಗ್ಬೋದು. ಈಗ ಪ್ರಸ್ತುತವಾಗಿ ಏನಿದು ಈ ವ್ಯಾಪಾರಸ್ಥರಿಗೆ ಸರ್ಕಾರದ ಯೋಜನೆ ಏನಿದೆ ಇಲ್ಲಿ ಸಂಬಂಧಪಟ್ಟಂಗೆ ಏನು ರೂಪುರೇಷೆಗಳು ಈ ತಾನೇ ಏನು ಕಾರ್ಯರೂಪಕ್ಕೆ ಬರ್ತಾ ಇದ್ದಾರೆ, ಆ ಇಂಪ್ಲಿಮೆಂಟೇಷನ್ ವಿಷಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಏನ ಹೇಳ್ತಾರೆ ನೋಡೋಣ. ಅದ್ರ ಮುಂದೆ ಹೋಗಲಾಗುತ್ತೆ. ನೀವು ವ್ಯಾಪಾರ ಮಾಡ್ಬೇಕಂದ್ರೆ ನಿಮ್ಮ ಏನು ನೀವು ಅದನ್ನೆಲ್ಲ ಒಂದು ಚಿಕ್ಕದೊಂದು ಡಸ್ಟ್ಬಿನ್ ಮಾಡೋದು ಅದರ ಹಾಕೋದು ಅದನ್ನ ನಮ್ಮ ನಗರದಲ್ಲೇ ಮಾರಾಟಕ್ಕೋದು ಏಕೆಂದ್ರೆ ನೀವೇ ಅಲ್ಲಿ ನೋಡ್ತೀರ ಇಷ್ಟು ದಿನದಲ್ಲಿ ಸುಮಾರು ಕಸ ಉತ್ಪನ್ನ ವ್ಯಾಪಾರ ಮಾಡಿ ಅದನ್ನ ಅಲ್ಲೇ ಒಂದ್ಕಡೆ ಶೇಖರಿಸಿಕೊಂಡು ನಮ್ಮ ನಗರದಲ್ಲಿ ವಾಹನಗಳಲ್ಲಿ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ. ಈಗ ಮನೆ ನೀಟಾಗಿ ಪ್ರತಿಭಟಿಸ್ಕೊಂಡಲ್ವ ಅದೇ ರೀತಿಯಲ್ಲಿ ನಮ್ಮ ಮೂರು ನಾವಿರುವಂತ ಜಾಗ ಸ್ಥಳನ ನಾವು ಪ್ರತಿಭಟಿಸ್ಕೊಂಡೆ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ. ಅದು ನಮ್ಮ ಕರ್ತವ್ಯ ಪ್ರತಿಯೊಬ್ಬರು ಪ್ರಜೆ ಕರ್ತವ್ಯ. ಜೊತೆಗೆ ನೀವು ಅಲ್ಲಿ ಸ್ವಲ್ಪ ಜಾಸ್ತಿ ಉತ್ಪನ್ನ ಆಗೋದ್ರಿಂದ ನೀವು ವ್ಯಾಪಾರ ಮಾಡೋದು ಜಾಗಗಳಲ್ಲಿ ಅದು ನಿಮ್ದು ಒಂದು ಹೆಚ್ಚಿನ ಒಂದು ಜವಾಬ್ದಾರಿ ಇರುತ್ತೆ. ಮತ್ತೆ ಕಮಿಷನ್ ವಿಧಾನಸಭೆ ಆಯೋಗರು
ಬಸ್ ಸ್ಟ್ಯಾಂಡ್ ಅಲ್ಲಿ ರಸ್ತೆಯ ಬದಿಗಳಲ್ಲಿ
ಹಾಗೂ ಬುಕ್ಕಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಯಿ ಪುಲೆಯವರ 187ನೇ ವರ್ಷದ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಶಿರಾ ತಾಲೂಕು ಬುಕ್ಕಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾವಿತ್ರಿಬಾಯಿ ಪುಲೆಯವರ 187ನೇ ವರ್ಷದ ಜನ್ಮದಿನದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇತಿಹಾಸ ಸಹ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಈರಪ್ಪ ನಾಯ್ಕ ವಹಿಸಿದ್ದರು. ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮನೋಹರ್ ರವರು ಕಾರ್ಯಕ್ರಮದಲ್ಲಿ ಮಾತನಾಡಿ, ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆರವರು ಬ್ರಿಟಿಷ್ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆ ಮತ್ತು ಮಹಿಳಾ ಶಿಕ್ಷಣಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸಿದರು. ಜೊತೆಗೆ ಪ್ರಸ್ತುತ ಕಾಲದಲ್ಲೂ ಸಂಸತ್ತಿನಲ್ಲಿ ಮಹಿಳಾ ಮೀಸಲು ವಿಧೇಯಕ ಬಾಕಿ ಉಳಿದಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಸುನಿಲ್ ಕುಮಾರ್ ರವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಅದರಲ್ಲಿ ಪುಲೆ ದಂಪತಿಗಳ ಜೀವನ ಸಾಧನೆಗಳನ್ನು ತಿಳಿಸಿಕೊಟ್ಟರು. ಅಧ್ಯಕ್ಷೀಯ ನುಡಿಗಳಲ್ಲಿ ಪ್ರೊಫೆಸರ್ ಈರಪ್ಪ ನಾಯ್ಕರವರು ವಿದ್ಯಾರ್ಥಿಗಳು ಸಾವಿತ್ರಿಬಾಯಿ ಪುಲೆರವರಿಂದ ಸ್ಫೂರ್ತಿ ಪಡೆಯಬೇಕು ಎಂಬ ಸಂದೇಶ ನೀಡಿದರು. ಕಾಲೇಜಿನ ಸಾಂಸ್ಕೃತಿಕ ಸಂಚಾಲಕರಾದ ಗಂಗಾಧರ್ ರವರು ಸ್ವಾಗತಿಸಿದರು. ಬೋಧಕ ಸಿಬ್ಬಂದಿ ವರ್ಗದ ಡಾಕ್ಟರ್ ಭಾನುಪ್ರಕಾಶ್, ಪ್ರೊಫೆಸರ್ ವೈ ಲೋಕೇಶ್, ಪ್ರೊ ಸಂತೋಷ್, ಪ್ರೊಫೆಸರ್ ಪ್ರದೀಪ್, ಪ್ರೊಫೆಸರ್ ತಾರಾ ಜಯಲಕ್ಷ್ಮಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.